ಪ್ರಿಯ ವೀಕ್ಷಕರೇ, ಇವತ್ತು ನಾವು ಅನಿಲ್ ಬಾಳಂಜ ಅವರ ಫಾರ್ಮಿಗೆ ಬಂದಾಗ ಇಲ್ಲಿ ತುಂಬ ಚುರುಕಾಗಿ ಓಡಾಡ್ತಾ ಇರುವಂಥ ಅವರ ಮಗನನ್ನು ನೋಡಿದೆ. ಅವನು ತುಂಬ ಕೃಷಿಯಲ್ಲಿ ಇಂಟ್ರೆಸ್ಟ್ ಇತ್ತು. ಇವತ್ತು ತುಂಬ ಮಳೆ ಇದ್ದದ್ರಿಂದ ಶಾಲೆಗೆ ರಜೆ ಅಂತ ಹೇಳುವಂಥದ್ರಲ್ಲಿ ಮನೆಯಲ್ಲೇ ಇದ್ದ. ಬಟ್ ಅವನ ಕೃಷಿಯ ಆಸಕ್ತಿ ನೋಡಿದ ನಂತರ ಅವನು ಏನೆಲ್ಲ ಮಾಡ್ತಾನೆ ಅಂತೇಳಿ ಅವನ ಹತ್ರನೇ ಕೇಳಿದಾಗ ಕಸಿ ಕಟ್ಟುವಿಕೆ ಅಥವಾ ಗ್ರಾಫ್ಟಿಂಗ್ ಮಾಡ್ತಾನೆ ಅಂತ ಹೇಳುವಂಥದ್ದು ತಿಳಿದು ಬಂತು. ಹಾಗಾಗಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಇಷ್ಟು ಸಣ್ಣ ವಯಸ್ಸಿನಲ್ಲಿ 6ನೇ ತರಗತಿಯಲ್ಲಿ ಉಜಿರೆಯ SDM ಇಂಗ್ಲೀಷ್ ಮಾಧ್ಯಮದಲ್ಲಿ ಅವನು ಕಲಿತಾ ಇದ್ದಾನೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಕೃಷಿಯಲ್ಲಿ ಆಸಕ್ತಿ ಇರುವಂಥದ್ದು ತುಂಬ ಖುಷಿ ಕೊಡ್ತದೆ. ಅವನು ನಮ್ಮ ಎದುರೊಂದು ಡೆಮಾನ್ಸ್ಟ್ರೇಷನ್ ಅಂದರೆ ಪ್ರಾಕ್ಟಿಕಲ್ಲಾಗಿ ಹೇಗೆ ಕಸಿ ಕಟ್ಟೋದು ಅಂತ ಹೇಳುವಂಥದ್ದನ್ನು ತೋರಿಸಿಕೊಳ್ಳಿಕ್ಕಿದ್ದಾನೆ. ಓವರ್ ಟು ಆದ್ಯ ಶರ್ಮಾ. ಈಗ ಈ ಮಾವಿನ ಗಿಡವನ್ನು ಕಸಿ ಕಟ್ತೀಯಾ? ಏನೆಲ್ಲ ಮಾಡ್ತೀಯ ಅದನ್ನು ಫಸ್ಟಿಗೆ ಹೇಗೆ ಕಟ್ಟೋದು? ಫಸ್ಟಿಗೆ ಏನು ಮಾಡಬೇಕಂದ್ರೆ ನಾವು ಇದ್ರದ್ದು ಎಷ್ಟು ದಪ್ಪ ಉಂಟು ಅಷ್ಟೇ ಜಾಗಕ್ಕೆ ನಾವು ಕಟ್ ಮಾಡಬೇಕು. ಕಟ್ ಮಾಡಿ ಮತ್ತೆ ಫಸ್ಟಿಗೆ ಇದಾದರೂ ಇದರದ್ದು ಎಲೆ ತೆಗಿಬೇಕು. ಮತ್ತೆ ಇದನ್ನು ಇಲ್ಲಿ ಕತ್ತರಿಸಿ ಇದನ್ನು ಯಾವ ಟೈಪ್ ಇದ್ದು ಅಂತ ಕರೀತಾರೆ? ಇದಕ್ಕೆ ವಿ ಗ್ರಾಫ್ಟ್ ಅಂತ ಕರೀತಾರೆ. ನಿಮಗೆ ಇದರಲ್ಲಿ ಹೇಗೆ ಇಂಟ್ರೆಸ್ಟ್ ಬಂತು? ಹೇಗೆ ಅಂದರೆ ಅಪ್ಪ ಯಾವಾಗಲೂ ಕಸಿ ಕಟ್ಟುವಾಗ ಒಟ್ಟಿಗೆ ಹೋಗಿ ಹಾಗೆ ಕಲ್ತದ್ದು. ಎಷ್ಟು ವರ್ಷದಿಂದ ಕಟ್ತಾ ಇದೆ? ಹೀಗೆ ಕಟ್ಟಲಿಕ್ಕೆ ಶುರು ಮಾಡಿ ಒಂದು 2-3 ವರ್ಷ ಆಯ್ತು. ಸಾಧಾರಣ ಎಷ್ಟು ಗಿಡ ಕಟ್ಟಿದ್ದೀಗ? ನಾನು ಜಾಸ್ತಿ ಕಟ್ಟಲಿಲ್ಲ. ನಾವು ಹೀಗೆ ತೆಗೆದಾಗ ಇದು ವಿ ಶೇಪಲ್ಲಿ ಇರಬೇಕು, ಇದು ಇದು ಕೂರುವ ಹಾಗಿರಬೇಕು. ಹೀಗೆ ಮಾಡಿ ರಿಬ್ಬನ್ನು ತಗೊಂಡು ತುಂಬ ಟೈಟ್ ಮಾಡಿ ಕಟ್ಟಬೇಕಾ? ಹೀಗೆ ಮಾಡಿ ಇದಕ್ಕೆ ಪೆಪ್ಸಿ ಕ್ಯಾಪ್ ಅಂತ ಬರ್ತದಲ್ಲ ಅದನ್ನು ಹಾಕ್ಬೇಕು. ಆಮೇಲೆ ಅದನ್ನು ಎಷ್ಟು ಸಮಯ ಇಟ್ಕೊಳ್ಬೇಕು? ಹಾಗೆ ಹಾಗೆ ಒಂದು ತಿಂಗಳು ಹತ್ರ ಇಡ್ಬೇಕು. ಒಂದು ತಿಂಗಳು ಇಟ್ಟರೆ ಅದರದ್ದು ಚಿಗುರು ಬರ್ತದೆ. ಚಿಗುರು ಬಂದ ನಂತರ ಇದನ್ನು ಮತ್ತೆ ತೆಗಿಲಿಕ್ಕಿಲ್ವ? ಇದನ್ನು ರಿಬ್ಬನ್ ಅದುವೇ ಹೋಗ್ತದೆ ಆಟೋಮೆಟಿಕ್, ಅದುವೇ ಪುಡಿ ಪುಡಿಯಾಗಿ ಹೋಗ್ತದೆ. ಅದು ಜಾಯಿಂಟ್ ಆಗಿರ್ತದೆ ನೋಡಿ. ಈ ತರ ಕ್ಯಾಪನ್ನು ಹಾಕೊಳ್ಬೇಕು. ಹೀಗೆ ಹಾಕುದಕ್ಕೆ ಏನು ಕಾರಣ ಅಂದ್ರೆ ಇದು ಗಿಡಕ್ಕೆ ಏನಾಗಬಾರ್ದು ಮತ್ತೆ ಮಾಯಿಶ್ಚರ್ ನೀರು ಜಾಸ್ತಿ ಬೀಳಬಾರ್ದು. ಇದನ್ನು ನೆರಳಲ್ಲಿ ಇಡಬೇಕಾ ಅಲ್ಲ ಬಿಸಿಲ? ನೆರಳಲ್ಲಿ ಇಡಬೇಕು. ನೆರಳಲ್ಲಿ ಇಡಬೇಕು. ನಿಮಗೆ ಯಾವುದೆಲ್ಲ ತರದ್ದು ಗ್ರಾಫ್ಟಿಂಗ್ ಗೊತ್ತುಂಟು? ನನಗೆ ವಿ ಗ್ರಾಫ್ಟ್ ಮತ್ತೆ ಇನ್ನೊಂದು ಬಡ್ಡಿಂಗ್ ಅಂತ. ಬಡ್ಡಿಂಗ್ ಅಂತ ಯಾವ್ದು ಇಷ್ಟ? ಇದು ಇಷ್ಟ. ವಿ ಗ್ರಾಫ್ಟ್ ಸುಲಭನ? ಹಾ ಸುಲಭ, ತುಂಬಾ ಸುಲಭ. ಯಾವುದೆಲ್ಲ ಮರದ್ದೆಲ್ಲ ಮಾಡಿದ್ವಿ? ಯಾವುದೆಲ್ಲ ಗಿಡದ್ದು? ಮಾವು ಮತ್ತೆ ಮೆಣಸಿಂದು ಮಾಡಿದ್ದೇನೆ. ಕಾಳು ಮೆಣಸು. ಕಾಳು ಮೆಣಸಿಂದು.